ಮುಖ್ಯ ಪ್ರಭಾಷಣ ಮಾಡಿದಂತಹ ಶಾಫಿ ಸಹ ದೇವಸ್ಥಾನರಿಗೆ ಎಲ್ಲ ರೀತಿಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸಮಯದ ಅಭಾವ ಇರುವುದರಿಂದ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ವೇಗವಾಗಿ ಇದೀಗ ರಹೀಂ ಉಚಿಲ್ ರವರಿಗೆ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತಾ ಒಂದೆರಡು ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತಹ ಮೌಲಾನಾ ಶಾಫಿ ಸಹದಿಯವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ SSF ನ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಸಖಾಫಿ ಅವರೇ, KM ಸಿದ್ದೀಕ್ ಮೌಂಟಗೋಳಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರತಕ್ಕಂಥ ಸಂತೋಷ್ ಕುಮಾರ್ ಬೋಳಿಯಾರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ SSF SYS ಜಮಿಯತ್ತುಲ್ ಮೊಹಲ್ಲಿಮಿನ ಪದಾಧಿಕಾರಿಗಳೇ, ಸ್ನೇಹಿತರೆ, ಎಲ್ಲ SSF ಕಾರ್ಯಕರ್ತ ಬಂಧುಗಳೇ, ಮೊದಲನೆಯದಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕೆಂತ ಹೇಳಿದರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂಭಾಗದ ಆಸನದಲ್ಲಿ ಕೂತಿದ್ದಕ್ಕಾಗಿ, ನಾನು ಹಿಂದೆ ಹೋಗಲಿಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಎಳೆದು ನನ್ನನ್ನು ಮುಂಭಾಗದಲ್ಲಿ ಕೂರಿಸಿದರು. ಉಲೆಮಾಗಳಿರುವ ವೇದಿಕೆಯಲ್ಲಿ ನಾನು ಯಾವತ್ತೂ ಕೂಡ ಮುಂದಿನ ಸಾಲಿನಲ್ಲಿ ನಾನು ಕುಳಿತುಕೊಂಡದ್ದು ನೀವು ನೋಡಿರ್ಲಿಕ್ಕಿಲ್ಲ. ಕುಳಿದನ್ನು ನಾನು ಬಯಸುವುದಿಲ್ಲ, ಯೋಗ್ಯತೆ ಕೂಡ ನನಗಿಲ್ಲ. ಎರಡನೆಯದಾಗಿ, ಇವತ್ತು ನಮ್ಮ ಈ ಮುಸಲ್ಮಾನರ ರಾಷ್ಟ್ರ ಪ್ರೇಮವನ್ನು ಜನರಿಗೆ ತೋರಿಸಬೇಕಾದಂತಹ ಅನಿವಾರ್ಯತೆ ಮತ್ತು ಅಗತ್ಯತೆ ಬಂದಿರುವುದಕ್ಕೆ ನಾನು ಖೇದವನ್ನು ನಾನು ವ್ಯಕ್ತಪಡಿಸ್ತೇನೆ. ಈ ದೇಶದ ಮುಸಲ್ಮಾನರ ದೇಶ ಪ್ರೇಮವನ್ನು ಯಾರಿಗೂ ನಾವು ಸಾಬೀತುಪಡಿಸಿ ತೋರಿಸಬೇಕಾದಂಥ ಅಗತ್ಯ ಇಲ್ಲ. ಈ ದೇಶದಲ್ಲಿರುವ ಎಲ್ಲ ಮುಸಲ್ಮಾನರು ಕೂಡ ನಾವು ಭಾರತ ದೇಶದವರು, ಈ ದೇಶವನ್ನು ಪ್ರೀತಿಸತಕ್ಕಂಥವ್ರು ಅನ್ನೋದರಲ್ಲಿ ಖಂಡಿತವಾಗಿ ಎರಡು ಮಾತಿಲ್ಲ. ಆದರೆ ನಮ್ಮ SSF ಇರಬಹುದು, SYS ಇರಬಹುದು, ಇಂತಹ ಕಾರ್ಯಕ್ರಮಗಳು ಕೆಲವು ವರ್ಷಗಳ ಹಿಂದೆ ನಾವು ಮಸೀದಿಯ ಒಳಗೆ ಅಥವಾ ಉರೂಸ್ ಕಾರ್ಯಕ್ರಮಕ್ಕೆ ಸೀಮಿತವಾಗಿದ್ದುಕೊಂಡು ಇಂಥ ವಿಚಾರಗಳನ್ನು ನಮ್ಮ ಮಧ್ಯದಲ್ಲಿ ನಾವು ಹೇಳತಕ್ಕಂಥ ಸಂದರ್ಭದಲ್ಲಿ, ಯಾರು ನಮ್ಮನ್ನು ದೇಶಪ್ರೇಮಿಗಳಲ್ಲ, ನಮ್ಮ ದೇಶಪ್ರೇಮದ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ರು, ಆ ಸಂದರ್ಭದಲ್ಲಿ SSF ಸಂಘಟನೆಗಳು ಇವತ್ತು ಸಹಸ್ರಾರು ಸಂಖ್ಯೆಗಳಲ್ಲಿ ಇವತ್ತು ರಾಜ್ಯದಲ್ಲಿ ನಾವು ಕೂಡ ದೇಶಪ್ರೇಮಿಗಳು ಅನ್ನತಕ್ಕಂಥ ಮಾತನ್ನು ಹೇಳುವ ಮೂಲಕ ನಾವಿವತ್ತು ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇರುವುದು ಈ ದೇಶದ ಇಡೀ ಮುಸಲ್ಮಾನರಿಗೆ ನಾವು ಕೊಡತಕ್ಕಂಥ ಒಂದು ಅತ್ಯುನ್ನತವಾದಂತಹ ಗೌರವ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದು SSF ಒಂದು ಶ್ರೇಷ್ಠತೆ ಅಂತ ನಾನು ಭಾವಿಸ್ತೇನೆ. ನನಗೆ 2 ನಿಮಿಷದ ಅವಕಾಶಗಳಿರೋದು, ಒಂದು ಮಾತು ಬಹಳ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ. ನಾನು ಮೌಲಾನಾ ಶಾಫಿ ಸಾಹಿದಿಯವರು ಇರಬಹುದು, ಬಹುಮಾನ್ಯರಾದ ಕೂರತಂಗಳರವರು ಇರ್ಬೋದು, ಸಿದ್ದೀಕ್ ಮೌಂಟಗಳಿರಬಹುದು, ಇಂತಹ ಎಲ್ಲ ಉಲಮಗಳ ಸಾಮೀಪ್ಯದಲ್ಲಿ ನಾನು ಇದ್ದೇನೆ. ಆದರೆ ಇವತ್ತು ರಾಜಕೀಯ ಜೀವನದಲ್ಲಿ ಮೌಲ್ಯವನ್ನು ಅಳವಡಿಸಿಕೊಂಡು ನನಗೆ ರಾಜಕೀಯ ಮಾಡಲಿಕ್ಕೆ ಕಾರಣ ಆಗಿದ್ರೆ ಅದು SSF ಈ ಉಲಮಗಳು ಅನ್ನತಕ್ಕಂಥ ಮಾತನ್ನು ಗೌರವದಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನನಗೆ ಮೌಲ್ಯಾಧಾರಿತವಾದ ರಾಜಕೀಯವನ್ನು ನನಗೆ ಕಲಿಸಿಕೊಟ್ಟಿದ್ರೆ ಕೂಡ ಈ ಉಲಮಗಳು, ನಾನು ಎಲ್ಲೇ ತಪ್ಪು ಮಾಡಿದಾಗ ಕೂಡ ಶಾಫಿ ಸಾಹದಿ ಅವರು ಎಲ್ಲೇ ಇದ್ದು ಕೂಡ ನನ್ನ ಕಿವಿಯನ್ನು ಹಿಂಡತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಯಾವತ್ತು ಕೂಡ ಸುನ್ನತ್ ಜಮಾತನ ಯಾವ ಕಾರ್ಯಕ್ರಮಗಳಿದ್ದಾಗ ಕೂಡ ರಾತ್ರಿ ಹಗಲು ನಾನು ಬಂದಿದ್ದೇನೆ. ಆದರೆ ಒಂದು ನಿಮಗೆ ಹೇಳ್ತೇನೆ, ಯಾವತ್ತು ಕೂಡ ಸುನ್ನತ್ ಜಮಾತನ ಹೆಸರಿನಲ್ಲಿ ಒಂದೇ ಒಂದು ರಾಜಕೀಯ ನಾನು ಮಾಡಲಿಲ್ಲ. ಒಂದೇ ಒಂದು ದಾಖಲೆಯನ್ನು ತೋರಿಸಿ ಉಲಮಾಗಳ ಹೆಸರಲ್ಲಿ, ಸುನ್ನತ್ ಜಮಾತ್ನ ಹೆಸರಲ್ಲಿ, ಆಲಿಮಗಳ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿದ ಒಂದೇ ಒಂದು ಉದಾಹರಣೆಯನ್ನು ತೋರಿಸಿ ನನಗೆ ಅಗತ್ಯ ಇಲ್ಲ. ಕೊನೆಗಳಿಸುವ ಮುಂದೆ ಒಂದು ಹೇಳ್ತೇನೆ, ನೀವೆಲ್ಲರೂ 5 ಹೊತ್ತು ನಮಾಜ್ ಮಾಡತಕ್ಕಂಥವರು, ಅಲ್ಲಾಹನಲ್ಲಿ ದುವ ಮಾಡತಕ್ಕಂಥವರು, ನಾಳಿನ ದಿನದಲ್ಲಿ ನನ್ನ ಧರ್ಮಕ್ಕೆ ನನ್ನ ಈಮಾನಿಗೆ ಚ್ಯುತಿ ಬರತಕ್ಕಂಥ ಯಾವುದಾದರೂ ವಿಚಾರಗಳನ್ನು ಅಲ್ಲಾಹನು ಬರೆದಿಟ್ಟಿದ್ರೆ ನೀವು ದುವ ಮಾಡಬೇಕು. ನನ್ನ ಸಾಮಾಜಿಕ ಜೀವನದಲ್ಲಿರಬಹುದು, ನನ್ನ ರಾಜಕೀಯ ಜೀವನದಲ್ಲಿರಬಹುದು, ನನ್ನ ಆರ್ಥಿಕ ಜೀವನದಲ್ಲಿರು, ಯಾವ ಪದವಿಯನ್ನು ಅಲ್ಲಾಹನು ನನಗೆ ಕೊಡಬಾರದು. ನನ್ನ ಸುನ್ನತ್ ಜಮಾನಕ್ಕೆ ಎದುರಾಗುವಂಥ ವಿಚಾರಗಳು ಬಂದರೆ
ಯಾವ ಪದವಿ ಕೂಡ ನನಗೆ ಸಿಗಬಾರ್ದು ಅಂತೇಳಿ ನೀವು ಪ್ರಾರ್ಥಿಸಬೇಕು. ಆ ರೀತಿ ನಾನು ಹೇಳಿಕೊಂಡು ನನ್ನ ಆರೋಗ್ಯಕ್ಕಾಗಿ ತಾವು ಪ್ರಾರ್ಥಿಸಬೇಕಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಬಹಳಷ್ಟು ನಾವು ಸುನ್ನತ್ ಜಮಾತನ ರಾಜಕೀಯವಾಗಿ ನಾನು ಮಾತಾಡುವುದಿಲ್ಲ, ನಾವು ಸುನ್ನತ್ ಜಮಾತನ ವಿಚಾರಗಳು ಮಾಡುವಾಗ ನಮಗೆ ಬಹಳಷ್ಟು ನೋವನ್ನು ಕೊಡತಕ್ಕಂಥ ಕೆಲಸಗಳು ಬೇರೆ ಕಡೆಯಿಂದ ಆಗ್ತಾ ಇದೆ. ಅದು ನಮ್ಮ ಆಂತರಿಕ ಶಕ್ತಿಯಿಂದ ಆಗುತ್ತೆ. ಅಂತಹ ಫಿತ್ನಗಳಿಂದ, ಅಂತಹ ಪಸಾದಿಗಳಿಂದ, ಅಂತಹ ಏನೋ ಕ್ಷುದ್ರ ಶಕ್ತಿಗಳ ಮೂಲಕ ನಮಗೆ ಮಾಡ್ತಾ ಇದ್ದಾರೆ, ಅವೆಲ್ಲದರಿಂದ ನಮಗೆ ಮುಕ್ತಿ ಕೊಡಬೇಕಾಗಿ ತಾವೆಲ್ಲರೂ ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕಂತ ಹೇಳಿಕೊಂಡು ನಾನೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜಯ ಅಭಿನಂದನೆಗಳು ರಹೀಂ ಉಚ್ಚಿಲ್ರವರಿಗೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದಂತಹ ಕಣಚೂರ್ ಮೋನ್, ಅದೇ ರೀತಿ ಎನ್ ಎಸ್ ಕರೀಂ, ಸಂತೋಷ್ ಕುಮಾರ್ ಶೆಟ್ಟಿ, ಅಬ್ದುಲ್ ಸತ್ತಾರ್, ಅದೇ ರೀತಿ ಹಲವಾರು ನಾಯಕರು ನಾವು ಆಹ್ವಾನಿಸಿದ್ದೇವೆ. ಅವರ ಅಭಾವದಲ್ಲಿ ಅವರನ್ನು ಈ ಸಮಯದಲ್ಲಿ ಸ್ವಾಗತಿಸುತ್ತಾ ಇದೀಗ